ಸಾರ್ವಜನಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಒಂದು ಪುಕಾರ ಹಬ್ಬಿದೆ. ಅಶೋಕ್ ರೈಕಲು ಮುಂದಿನ ವಿಧಾನಸಭಾ ಚುನಾವಣೆಗಾಕು BJP ಸೇರ್ತಾರ, ಪಕ್ಷ ಬದಲಾಯಿಸ್ತಾರ? ನೋಡಿ, ನಾನು ಯಾವತ್ತೂ ನನ್ನ ಅಭಿವೃದ್ಧಿ ಕೆಲಸಗಳಾಗಲಿ ನನ್ನಿಂದ ಆಗುವಂಥ ಕೆಲಸಗಳನ್ನು ಮಾಡುವಾಗ ನಾನು ಯಾವತ್ತೂ BJP ಕಾಂಗ್ರೆಸ್ ಅಂತ ಅವರನ್ನು ಕಾಂಗ್ರೆಸ್ನವನಿಗೆ ಮಾತ್ರ ಮಾಡೋದು, BJP ಅವನಿಗೆ ಮಾಡುವುದಿಲ್ಲ ಅಂತ ನಾನು ಹೇಳಿಲ್ಲ, ಮಾಡುವುದಿಲ್ಲ. ಯಾರು BJP ಕಾಂಗ್ರೆಸ್ನವರು ಬಂದರೂ ಮಾಡ್ತೇನೆ, BJP ಬಂದು ಮಾಡ್ತೇನೆ, ಶಾಸಕನಾದ ಮೇಲೆ ಎಲ್ರಿಗೂ ಶಾಸಕ. ಇವತ್ತು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, BJP ಪಕ್ಷದ ದೊಡ್ಡ ಧುರೀಣರು, ದೊಡ್ಡ ಮಟ್ಟದ ಧುರೀಣರು. ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಅಶೋಕನ್ನ ನಮ್ಮಲ್ಲಿ ರಸ್ತೆ ಆಗಲಿಲ್ಲ, ಭಾರಿ ದುಸ್ಥಿತಿಯಲ್ಲಿದೆ ಅಶೋಕನ್ನ ಅಂತ ಹೇಳಿ ಬರೆದುಕೊಡಿ ಅಂತ ಹೇಳಿದ್ದೀನಿ. ಇವತ್ತೇ ಅದನ್ನು ರೆಡಿ ಮಾಡಿ ನೆಕ್ಸ್ಟ್ ದಿವಸದಲ್ಲಿ ಮಾಡಿಕೊಡ್ತೇನೆ. ಎಷ್ಟೋ ಜನ BJP ಪಕ್ಷದ ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು ಇವತ್ತಿನವರೆಗೆ ಅಕ್ರಮ ಸಕ್ರಮ ಆಗಲಿಲ್ಲ. ನಾನು ಮಾಡಿಕೊಟ್ಟಿದ್ದೀನಿ, ನಾನು ಮಾಡಿ ಅವರ ಮನೆಗೆ ಕಳಿಸ್ಕೊಡ್ತೀನಿ. ನನ್ನ ಧರ್ಮ ನಾನು ಅದಕ್ಕಾಗಿ ಕೂತದ್ದು ಅವತ್ತಿಂದ, ನಾನು ಅದಕ್ಕಾಗಿ ನನಗೆ ಅಧಿಕಾರ ಕೊಡಿ ಅಂತ ನಾನು ಕೇಳ್ತಾ ಇದ್ದದ್ದು, ಅದನ್ನು ಮಾಡಿಕೊಡ್ತೇನೆ. ಯಾವತ್ತೂ ಕೂಡ ಅವನು BJP ಕಾಂಗ್ರೆಸ್ ಅಂತ ಮಾಡುವುದಿಲ್ಲ, ಜನಗಳ ವಿಶ್ವಾಸವನ್ನು ಗಳಿಸುವಲ್ಲಿ ಪ್ರಯತ್ನ ಮಾಡ್ತೀನಿ. ಆಗಲ್ಲ, ಈಗ ನೀವು BJP ಸೇರುವುದಿಲ್ಲ ಖಚಿತ ಆಗಾದ್ರೆ? BJP ನಾನು ಆರಾಮ, ಕಾಂಗ್ರೆಸ್ ನನಗೆ ಒಂದು ಅವಕಾಶ, ಇವತ್ತು ಶಾಸಕನಾಗಲಿಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಕಾಂಗ್ರೆಸ್ನ ಯೋಜನೆಗಳು ಒಳ್ಳೆಯದಿದೆ, ಜನ ನನ್ನನ್ನು ಪ್ರೀತಿಯಿಂದ ನೋಡ್ತಾರೆ. ಅಶೋಕ್ ರೈ ಅನ್ನುವ ಭಾವನೆ, ಪ್ರೀತಿ ಜನರ ಮೇಲೆ ಇದೆ. ನಾನು ಯಾವ ಪಕ್ಷ ಬೇರೆ ಪಕ್ಷಕ್ಕೆ ಸೇರುವ ಯಾವುದೇ ವಿಚಾರವೂ ನನ್ನಲ್ಲಿಲ್ಲ.